ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ಪಕ್ಕ ಹಳ್ಳಿ ಶೈಲಿ ನಾಟಿ ಶೈಲಿಯಲ್ಲಿ ಸೌದೆ ಒಲೆ ಮತ್ತು ಮಡಕೆನ ಉಪಯೋಗಿಸ್ಕೊಂಡು ಕಲ್ಲಲ್ಲಿ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕಿ ಮಾಡಿರ್ತಕ್ಕಂಥ ನಾಟಿ ಕೋಳಿ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ಹಾಗೆಯೇ ನೀವು ಸಹ ಈ ವರ್ಷದ ಯುಗಾದಿ ಹಬ್ಬದ ಹೊಸ ತಡಕಿಗೆ ಈ ಥರ ಈ ಸ್ಟೈಲಲ್ಲಿ ಟ್ರೈ ಮಾಡಿ ನೋಡಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ನೋಡ್ರಿ ಒಂದು ಮಡಿಕೆನ ಇಟ್ಕೊಂಡು ಒಲೆನ ಅಂಟಿಸ್ಕೊಂಡು ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಒಂದೆರಡು ಒಂದು ಐದಾರು ಇಸ್ಲಷ್ಟು ಬೆಳ್ಳುಳ್ಳಿ ಒಂದು ನಾಲ್ಕು ಏಲಕ್ಕಿ ಒಂದೆರಡು ಪೀಸು ಚಕ್ಕೆ ಸ್ವಲ್ಪ ಲವಂಗನ ಹಾಕ್ಕೊಂಡು ಮಸಾಲೆಗಳೆಲ್ಲ ಚಟಪಟ ಅಂತ ಸಿಡಿಯೋವರೆಗೂ ಸಿಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಹಾಗೆಯೇ ಅವು ಸಿಡಿದಾದ ನಂತರ ಮಸಾಲೆಗಳೆಲ್ಲ ಅದಕ್ಕೆ ಒಂದು ದೊಡ್ಡದು ಎರಡು ದೊಡ್ಡದು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಚೆನ್ನಾಗಿ ಸಾಫ್ಟ್ ಸಾಫ್ಟ್ ಸಾಫ್ಟಾಗೋದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಾಫ್ಟ್ ಆಗೋವರೆಗೂ ನಾನು ತೋರಿಸಿರ್ತಕ್ಕಂಥ ಈ ಮೆಥಡಲ್ಲಿ ಮಾಡಿ ತುಂಬ ಬೇಗನೆ ಚಿಕನ್ನು ಬೆಂದೋಗುತ್ತೆ ಓಪನ್ ಆಗಿ ಮಾಡಿದ್ರು ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಈ ಮೆಥೆಡಲ್ಲಿ ಟ್ರೈ ಮಾಡಿ ಬೇಗನೆ ಬೇಯುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆಯೇ ಮೀಡಿಯಮ್ ಸೈಜ್ದ ಟೊಮೊಟೊನೂ ಚೆನ್ನಾಗಿ ಸಣ್ಣದಾಗಿ ಶಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಸಾಫ್ಟಾದ ತಕ್ಷಣ ಟೊಮೊಟೋನು ಈಗ ಒಂದು ಲೀಟ್ರಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬಿಸಿಯಾಗೋದಕ್ಕೆ ಬಿಡೋಣ ನೀರು ಈಗ ಬಿಸಿಯಾಗಿದೆ ಚೆನ್ನಾಗಿ ಇದೆ ಈ ಟೈಮಲ್ಲಿ ನಾವು ಏನು ಒಂದೂವರೆ ಕೆ ಜಿ ನಾಟಿ ಕೋಳಿ ಚಿಕನ್ನ ತಗೊಂಡಿದ್ದೀವಿ ಅದನ್ನು ಎಲ್ಲ ಪೀಸಸ್ಕೊಂಡು ಆ್ಯಡ್ ಮಾಡ್ಕೋಬೇಕು ಇವಾಗ ಈ ಥರ ಕುದಿಯೋ ನೀರಲ್ಲಿ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಹಾಕ್ಕೊಂಡ್ರೆ ತುಂಬ ಬೇಗನೆ ಬೆಂದೋಗುತ್ತೆ ಒಗ್ಗರಣೆ ಹಾಕಿ ಈ ತಿರುಗಿಸ್ತೀವಲ್ಲ ಅದಕ್ಕಿನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ಸಾರಿ ಟ್ರೈ ಮಾಡಿ ಹಾಗೆಯೇ ನೋಡಿರಿ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿ ಪುಡಿ ಅದು ಖಾರದ ಪುಡಿನ ಹಾಕೊಂಡಿದ್ದೀನಿ ಎರಡು ಸ್ಪೂನು ಹಾಗೆಯೇ ಒಂದು ಐದು ಟೀ ಸ್ಪೂನು ಧನಿಯಾ ಪುಡಿ ಬರೀ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಧನಿಯಾ ಕಾಳನ್ನು ಮತ್ತು ಮೆಣಸಿನ್ಕಾಯಿನೂ ಬೇಕಂದ್ರೆ ರುಬ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಹಾಗೆಯೇ ಖಾರ ಉಪ್ಪು ಎಲ್ಲನೂ ನಿಮ್ಮ ರುಚಿಗೆ ತಕ್ಕಂತೆ ಸೇರಿಸ್ಕೊಳ್ಳಿ ಈಗ ಅದು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಒಂದು ಏಯ್ಟಿ ಪರ್ಸೆಂಟು ಚಿಕನ್ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿರಿ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ ತುಂಬ ಚೆನ್ನಾಗಾಗಿತ್ತು ಹಾಗೆಯೇ ಪ್ಲೀಸ್ ಈ ಮೆಥಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ ಹಾಗೆಯೇ ಈಗ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಸ್ಪೂನು ಗಸಗಸೆ ಒಂದು ಹತ್ತರಿಂದ ಹನ್ನೆರಡು ಲವಂಗ ಒಂದು ಮೂರಿಂದ ನಾಲ್ಕು ಇಂಚಷ್ಟು ಚಕ್ಕೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಅಂದರೆ ಕರಿಮೆಣ್ಸನ್ನು ಹಾಕ್ಕೊಂಡು ಈ ಕಲ್ಲಲ್ಲಿ ರುಬ್ಬೇಕಾದ್ರೆ ಈ ಥರ ಗಟ್ಟಿ ಇರ್ತಕ್ಕಂಥ ಮಸಾಲೆಗಳನ್ನ ಮೊದಲು ರುಬ್ಕೋಬೇಕು ಇಲ್ಲಾಂತಂದರೆ ನಾವು ಈರುಳ್ಳಿ ಟೊಮೊಟೊ ಇಲ್ಲ ತೆಂಗಿನಕಾಯಿ ಊಟಕ್ಕೆ ಸೇರಿಸಿರಿ ಅದು ನುಣ್ಣಗಾಗಲ್ಲ ನೋಡಿರಿ ಈ ಥರ ಫಸ್ಟ್ನೇ ಮಸಾಲೆಗಳನ್ನ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಹಾಗೆಯೇ ಯಾವುದು ಚೆನ್ನಾಗಿ ಪೇಸ್ಟ್ ಆದ ನಂತರ ಒಂದು ಐದು ಟೀ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿನಿ ಹಸಿ ತೆಂಗಿನಕಾಯಿ ತುರಿ ನೀವು ಬೇಕಂದರೆ ಕೊಬ್ಬರಿ ಬೇಕಂದ್ರೂ ಸೇರಿಸ್ಕೋಬೋದು ನಿಮ್ಮ ಮನೇಲಿ ಯಾವ ಥರ ಮಾಡ್ತಿರ್ತೀರೋ ಕೊಬ್ಬರಿನೋ ತೆಂಗಿನಕಾಯಿ ಹಾಕ್ತಿರೋ ಆ ಥರ ಹಾಕ್ಕೊಬೋದು ತೆಂಗಿನಕಾಯಿನು ಚೆನ್ನಾಗಿ ನುಣ್ಣಗಾದ ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆಯೇ ಒಂದು ಎರಡು ಇಂಚಷ್ಟು ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಮಸಾಲೆಗಳು ತೆಂಗಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಪೇಸ್ಟ್ ಆಗೋವರೆಗೂ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಎಷ್ಟು ಹುಣ್ಣುಗಾಗುತ್ತೋ ಅಷ್ಟು ಪೇಸ್ಟ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಸಾಂಬಾರಲ್ಲಿ ತೇಲಾಡಿದ್ರೆ ತೆಂಗಿನಕಾಯಿ ಅಷ್ಟೊಂದು ಚೆನ್ನಾಗಿರಲ್ಲ ಆದ್ದರಿಂದನ ಈ ಥರ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ನಿಮಗೆ ಕಲ್ಲಿಲ್ಲ ಅಂತಂದರೆ ಮಿಕ್ಸಿಲಾದರೂ ಆಯಿತು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ತರಿ ತರಿ ಇರಬಾರ್ದು ನೋಡಿರಿ ನಮ್ಮದು ಮಸಾಲೂ ಪ್ರಿಪೇರ್ ಆಯಿತು ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಚಿಕನ್ನೂ ಬೇಯ್ತಾ ಇದೆ ನೋಡಿರಿ ಒಂದು ಏಯ್ಟಿ ಪರ್ಸೆಂಟು ಚಿಕನ್ ಬೆಂದಾಗಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಬೇಯಬೇಕು ಅನ್ನೋ ಟೈಮಲ್ಲಿ ಈ ಮಸಾಲೆನ ಆ್ಯಡ್ ಮಾಡಬೇಕು ನೋಡಿರಿ ಮಸಾಲೆನೂ ಆ್ಯಡ್ ಮಾಡಿ ಮಸಾಲೆ ಬಟ್ಲು ತೊಳೆದಿರ್ತಕ್ಕಂಥ ನೀರನ್ನು ವೇಸ್ಟ್ ಮಾಡ್ದೇನೆ ಎಲ್ಲ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡಬೇಕು ಹಾಗೆಯೇ ಈ ಈ ಟೈಮಲ್ಲಿ ನಮಗೆ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ಈಗ ಏನು ಜಾಸ್ತಿ ಚಿಕನ್ ಬೇಯಬೇಕಾಗಿಲ್ಲ ಅಲ್ವಾ ಅದರಿಂದ ನಮ್ಮ ಕನ್ಸಿಸ್ಟೆನ್ಸಿ ಬೇಕೋ ಗಟ್ಟಿ ಬೇಕೋ ನೋಡ್ಕೋಬೇಕು ನಮ್ಮನೇಲಿ ಸ್ವಲ್ಪ ತೆಳುವಾಗೆ ಇರಬೇಕು ಚಿಕನ್ ಮಟನ್ ಸಾಂಬಾರು ಆದ್ದರಿಂದ ನಾನು ನೀರು ಅದಕ್ಕೆ ತಕ್ಕಂತೆ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು ಇನ್ ಟ್ವೆಂಟಿ ಪರ್ಸೆಂಟ್ ಚಿಕನ್ ಬೇಯೋವರೆಗೂ ಮಸಾಲೆ ತೆಂಗಿನಕಾಯಿ ತೆಂಗಿನಕಾಯೆಲ್ಲ ರುಬ್ಬ ಹಾಕಿದ್ದೀವಲ್ವ ಸಾಂಬಾರು ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡ್ರಿ ಈ ಥರ ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಕೊಂಬಿಡ್ಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನೀರು ದೋಸೆಗೆ ಚಪಾತಿಗೆ ಪೂರಿಗೆ ವೈಟ್ ರೈಸ್ಗೆ ಮುದ್ದೆಗಂತೂ ರಾಗಿ ಮುದ್ದೆಗೆ ತುಂಬಾ ಕಾಂಬಿನೇಷನ್ ಆಗುತ್ತೆ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ತಿಂತಾ ಇದ್ರೆ ಸೈಡಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಸೌತೆಕಾಯಿನ ಇಟ್ಕೊಂಡು ತಿಂತಾ ಇದ್ದರೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿನ್ಬೋದು ಯಾಕೆ ಅಂತಂದರೆ ಇದು ಸೌದೆ ಒಲೆಯಲ್ಲಿ ಮಡಿಕೆಯಲ್ಲಿ ಪ್ಯೂರಾಗಿ ಮಾಡಿರ್ತಕ್ಕಂಥ ಸಾಂಬಾರಿದು ಆದ್ರಿಂದನ ಒಂದು ಚಪಾತಿ ದೋಸೆ ತಿನ್ನೋರು ಒಂದು ಎಕ್ಸ್ಟ್ರಾನೆ ತಿಂತೀರಾ ಮುದ್ದೆ ತಿನ್ನೋರು ಇನ್ನೂ ಒಂದು ಅರ್ಧ ಮುದ್ದೆನ ಎಕ್ಸ್ಟ್ರಾ ತಿಂತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಪ್ಲೀಸ್ ಒಂದು ಸಾರಿ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ಕೊಡಿ ಹಾಗೆಯೇ ಈ ವರ್ಷದ ಹೊಸ ತಡಕಿಗೆ ಟ್ರೈ ಮಾಡಿ ನೋಡಿ ಯುಗಾದಿ ಹಬ್ಬಕ್ಕೆ ಹಾಗೆಯೇ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡೋದನ್ನಂತೂ ಮರಿಲೇಬೇಡಿ ನೋಡಿ ತುಂಬ ಆಗಿತ್ತು ನಿಮಗೆ ಇನ್ನೂ ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಧನಿಯಾ ಪುಡಿನ ಜಾಸ್ತಿ ಹಾಕ್ಕೊಳ್ಳಿ ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇದು ನಮಗೆ ಸಾಕು ಯಾಕೆ ಅಂತಂದರೆ ಹೋಗ್ತಾ ಹೋಗ್ತಾ ಗಟ್ಟಿ ಆಗ್ಬಿಡುತ್ತೆ ಇದು ತಣ್ಣಗಾದ ನಂತರ ಆದ್ದರಿಂದನೇ ಈ ಕನ್ಸಿಸ್ಟೆನ್ಸಿ ಸಾಕಾಗಿತ್ತು ನಮಗೆ ನೋಡಿರಿ ಹಾಗೆಯೇ ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು ಹಾಗೆಯೇ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ಕೊಡಿ ಹಾಗೆಯೇ ಇನ್ನೊಂದಿಂಥ ಅಮೇಝಿಂಗ್ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್ ಸಿ ಯು